ಬಿಎಸ್ ಯಡಿಯೂರಪ್ಪನವರ ನಿವಾಸದ ಮುಂದೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಯುವ ಕಾಂಗ್ರೆಸ್ ಪ್ರತಿಭಟನೆ ಆರಂಭಿಸೋಕ್ ಮುಂಚೆನೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಿದಂತಹ ಬಿಜೆಪಿ ಕಾರ್ಯಕರ್ತರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿಎಸ್ ಯಡಿಯೂರಪ್ಪನ ನಿವಾಸ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿದೆ. ಅಲ್ಲಿ ಏಕಕಾಲದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದು ಡಿನೋಟಿಫಿಕೇಶನ್ ಆರೋಪಿಯಾಗಿರುವಂತಹ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಬಿಎಸ್ ಯಡಿಯೂರಪ್ಪನ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ರೆ, ಎಸಿಬಿ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ದಳವನ್ನ ಸರ್ಕಾರ ಬೇರೆ ರೀತಿ ಉಪಯೋಗಿಸ್ಕೋತಾ ಇದೆ ಅಂತ ಬಿಎಸ್ ಯಡಿಯೂರಪ್ಪ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದೆ. ಆಸ್ ಪರ್ ಸ್ಕೆಡ್ಯೂಲ್ 11:30 ಅವರು ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡೋರಿದ್ದಾರೆ. ಆದರೆ ಇದರಿಂದ ಹೈರಾಣ ಆಗಿದ್ದು ಮಾತ್ರ ಜನ ಅನ್ನಿಸ್ತಾ ಇದೆ. ಯಾಕಂದರೆ ಬಿ ಎಸ್ ಯಡಿಯೂರಪ್ಪನವ್ರ ನಿವಾಸದಿಂದ ಮೇಕ್ರಿ ಸರ್ಕಲ್ ತನಕ ಇಡೀ ಟ್ರಾಫಿಕ್ ಜಾಮ್ ಇಂದ ಕೂಡಿದೆ. ಯಾಕೆ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಸರ್ಕಲ್ ತನಕ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಹೀಗಾಗಿ ಟ್ರಾಫಿಕ್ ಜಾಮ್. ಅವರಲ್ಲಿರ್ತಕ್ಕಂಥ ದೊಡ್ಡತನವನ್ನ ಪ್ರದರ್ಶನ ಮಾಡೋದನ್ನ ತಾವು ಮರ್ತಿದ್ದೀರಿ. ಇದನ್ನ ತಾವು ಯೋಚನೆಯನ್ನ ಮಾಡಿ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯರೇ ಅಶೋಕ್ ಅವರೇ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟೆಡ್ ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಸುನೀಲ್ ಗೋವಿನ ಕೋವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಸುನೀಲ್. ಗುಡ್ ಮಾರ್ನಿಂಗ್. ಎಲ್ಲಿದ್ದೀರಿ ಈಗ? ಸಿಚುವೇಶನ್ ಹೇಗಿದೆ? ಆ ಕಡೆ ಕಾಂಗ್ರೆಸ್ ಅವರು ಇದ್ದಾರಂತೆ, ಈ ಕಡೆ ಬಿಜೆಪಿ ಅವರು ಇದ್ದಾರಂತೆ. ಹೌದ ಹರೀಶ್, ಹೆಚ್ಚಿನ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒಂದು ಯಡಿಯೂರಪ್ಪನ ಮನೆ ಮುಂದೆ ಒಂದು ವಿಧಿಸಿದ್ರು. ಯಾಕೆಂದ್ರೆ ಎರಡೂ ಪಕ್ಷದವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಯಡಿಯೂರಪ್ಪನ ಅವರ ಪರವಾಗಿ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ, ಅವರ ವಿರುದ್ಧವಾಗಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ರು. ಯೂತ್ ಕಾಂಗ್ರೆಸ್ ಅವರು ಎಸಿಬಿಯಲ್ಲಿ ದೂರ ಆಗಿದೆ, ಎಫ್ಐಆರ್ ಆಗಿದೆ. ಹಾಗಾಗಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಯೂತ್ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಎಸಿಬಿಯನ್ನು ಏನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒಂದು ಏರ್ಪಡಿಸಿದ್ರು ಮತ್ತೆ ಯೂತ್ ಕಾಂಗ್ರೆಸ್ ಅವರು ಯಡಿಯೂರಪ್ಪನವರ ಮನೆ ಮುಂದೆ ಒಂದು ನುಗ್ಗಲಿಕ್ಕೆ ಹೋದ್ರು. ಆವಾಗ ಬಿಜೆಪಿ ಕಾರ್ಯಕರ್ತರು ಒಂದು ತಡೆಯಲ್ಲಿ ಯತ್ನಿಸಿದ್ರು. ಒಂದು ಒಂದ್ ಕೆಲಕಾಲ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಮಧ್ಯಪ್ರವೇಶ ಮಾಡಿದಂತ ಪೊಲೀಸ್ನವರು ಈ ಒಂದು ಗಲಾಟೆ ನಡೆಯೋದನ್ನ ತಪ್ಪಿಸಿದ್ರು. ನಂತರ ಯೂತ್ ಕಾಂಗ್ರೆಸ್ ಒಂದು ಏನ್ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರಂತೆ, ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಹರೀಶ್. ಸುನೀಲ್, ಬಿಜೆಪಿ ಅವರು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ, ಇವತ್ತು ರಾಜಭವನಕ್ಕೆ 11:30 ಹೋಗಿ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ದೂರು ಕೊಡ್ತಾರೆ ಅಂತ ಇತ್ತು. ಕಾಂಗ್ರೆಸ್ನವ್ರದ್ದು ಯೂತ್ ಕಾಂಗ್ರೆಸ್ ಅವ್ರದ್ದು ಸಡನ್ ಆಗಿ ಡೆವಲಪ್ಮೆಂಟ್ ಆಯ್ತು? ಇಲ್ಲ ಹರೀಶ್, ಅವರು ಕೂಡ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು. ಈಗ ಯೂತ್ ಕಾಂಗ್ರೆಸ್ ಅವರು ಮೌರ್ಯ ಸರ್ಕಲ್ ಬಳಿಯನ್ನು ಕೂಡ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಈಗ ಬಿಜೆಪಿ ಅವರು ಏನು ಎಸಿಬಿ ಅನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಅದರ ವಿರುದ್ಧ ಒಂದು ರಾಜಭವನಿಗೆ ಏನು ರಾಜಭವನಕ್ಕೆ ಒಂದು ಮೆರವಣಿಗೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇತ್ತ ಕಡೆ ಮೌರ್ಯ ಸರ್ಕಲ್ ಬಳಿ ಶಿವರಾಮ್ ಕರಂತ್ ಬಡಾವಣೆಯಲ್ಲಿ ಏನು ಅಕ್ರಮವಾಗಿದೆ, ಹಾಗಾಗಿ ಬಿಜೆಪಿ ಅವರಿಗೆ ಒಂದು ಮೌರ್ಯ ಸರ್ಕಲ್ ಇದ್ದದ್ದು ಇವ್ರ ಮನೆ ತನಕ ಯಾಕೆ ಶಿಫ್ಟ್ ಆಯ್ತು ಯೂತ್ ಕಾಂಗ್ರೆಸ್ ಪ್ರತಿಭಟನೆ? ಎರಡು ಕಡೆನೂ ಇಟ್ಕೊಂಡಿದ್ರು ಹರೀಶ್. ಅಲ್ಲಿ ಮೌರ್ಯ ಸರ್ಕಲ್ ಅಲ್ಲಿ 11 ಮೇಲೆ ಇತ್ತು, ಇಲ್ಲಿ 10 ಅಂತ ಇಟ್ಕೊಂಡಿದ್ರು. ಹಾಗಾಗಿ ಎರಡು ಕಡೆನೂ ಅಟ್ ಎ ಟೈಮ್ ಯೂತ್ ಕಾಂಗ್ರೆಸ್ ನವರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ಹರೀಶ್. ಓಕೆ, ಬಟ್ ಪೊಲೀಸ್ ಅವ್ರನ್ನ ತಡೆದ್ರು ಅಂತ ಗೊತ್ತಾಯ್ತು, ಯಾರು ಅರೆಸ್ಟ್ ಮಾಡಿದ್ರ ಸಿಚುವೇಶನ್ ಕಂಟ್ರೋಲ್ ಇದೆಯಾ ಹೆಂಗೆ? ಸಿಚುವೇಶನ್ ಕಂಟ್ರೋಲ್ ಆಗಿದೆ. ಯೂತ್ ಕಾಂಗ್ರೆಸ್ ಅನ್ನು ಎಲ್ಲರೂ ಕೂಡ ಪ್ರತಿಭಟನೆ, ಯಾಕಂದ್ರೆ ಹಾಗೆ ಬಿಟ್ಟಿದ್ರೆ ಯಡಿಯೂರಪ್ಪನವ್ರ ಮನೆ ಮುಂದೆ ಒಂದು ನೂಕು ನುಗ್ಗಲಾಟ ಆಗೋದು, ಮತ್ತೆ ಬಿಜೆಪಿ ಮತ್ತು ಯೂತ್ ಕಾಂಗ್ರೆಸ್ ಒಂದು ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆಯುವಂತಹ ಸಂದರ್ಭವನ್ನು ಕೂಡ ಉಂಟಾಗಿತ್ತು. ಹಾಗಾಗಿ ಮಧ್ಯಪ್ರವೇಶ ಪೊಲೀಸರು ಕೂಡಲೇ ಯೂತ್ ಕಾಂಗ್ರೆಸ್ ನವರ ಏನು ಪ್ರತಿಭಟನಾಕಾರರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಹರೀಶ್. ಓಕೆ, ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ತಿದ್ಯಾ? ಇಲ್ಲ ಹರೀಶ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಎಂ ಎಸ್ ರಾಮಯ್ಯ ಆಸ್ಪತ್ರೆ ಇನ್ನು ಮತ್ತಿಕ್ಕೆ ಇದು ಯಶವಂತಪುರದಿಂದ ಕೂಡ ಎಂ ಎಸ್ ರಾಮಯ್ಯ ಆಸ್ಪತ್ರೆ ತನಕ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ.
ಇದೆ ಅಲ್ಲಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸುನೀಲ್. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ನೋಡ್ತಿರುವಂತಹ ದೃಶ್ಯಾವಳಿಗಳು ಕೇಂದ್ರ ಸಚಿವ ಅನಂತಕುಮಾರ್ ನೇತೃತ್ವದಲ್ಲಿ, ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಅವರು, ಸಂಸದ ಪ್ರಹ್ಲಾದ್ ಜೋಶಿ ಅವರು, ಬಹುಶಃ ಎಲ್ಲರೂ ಕೂಡ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ರಾಜಭವನದ ಕಡೆ ತಮ್ಮ ಪ್ರತಿಭಟನೆಯ ಮೆರವಣಿಗೆ ಹೋಗ್ತಿದ್ದಾರೆ. ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ, ಜೊತೆಗೆ ಕೇಂದ್ರ ಸಂಸದರಾದಂತಹ ಅನಂತಕುಮಾರ್ ಒಳಗೊಂಡ ಎಲ್ಲ ಬಿಜೆಪಿ ನಾಯಕರು, ಅಲ್ಲಿ ಕೆ ಎಸ್ ಈಶ್ವರಪ್ಪನವರಿದ್ದಾರೆ, ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ, ಅರವಿಂದ ಲಿಂಬಾವಳಿ, ಆರ್ ಅಶೋಕ್, ಪ್ರಹ್ಲಾದ್ ಸಂಸದಂತಹ ಪ್ರಹ್ಲಾದ್ ಜೋಶಿ, ಹೀಗೆ ಎಲ್ಲ ಬಿಜೆಪಿಯ ನಾಯಕರು ಕೂಡ ಇದೀಗ ರಸ್ತೆಗಳಲ್ಲಿ ತೆರಳುತ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಈ ಪ್ರೊಟೆಸ್ಟನ್ನು ಮುನ್ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ, ಬೇರೆ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ ಅನ್ನೋದನ್ನು ಹೋರಾಟ ಮಾಡಿ ಅದನ್ನು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ತಮ್ಮ ಕಂಪ್ಲೇಂಟನ್ನು ಕೊಡೋರಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ರವೀಶ್ ಇದೀಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಮಾರ್ನಿಂಗ್ ರವೀಶ್, ರವೀಶ್ ಎಲ್ಲಿದ್ದೀರಿ? ಈ ಪ್ರೊಟೆಸ್ಟ್ ಎಲ್ಲಿ ಯಾವ ಹಂತಕ್ಕೆ ಬಂತು, ಹೇಗೆ ನಡೀತಾ ಇದೆ? ಹಾ ಹರೀಶ್, ಈಗಾಗಲೇ ಎ ಸಿ ಬಿ ಅನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ. ಅದರೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಬಿಜೆಪಿ ನಾಯಕರ ನಿಯೋಗ ರಾಜಭವನ ತಲುಪಿದೆ. ಈಗ ಅಂದರೆ ಪ್ರಮುಖವಾಗಿ ಒಂದು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ಬಂದರು. ಆ ಒಂದು ರಾಜಭವನದಲ್ಲಿ ಈಗ ರಾಜ್ಯಪಾಲರಾಗಿರ್ತಕ್ಕಂಥ ವಜುಭಾಯ್ ವಾಲಾ ಅವರನ್ನು ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಎ ಸಿ ಬಿಯನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ನಾಯಕರುಗಳ ಮೇಲೆ ಇಲ್ಲಸಲ್ಲದ ಒಂದು ಎಫ್ಐಆರ್ಗಳನ್ನು ಕೂಡ ದಾಖಲಿಸ್ತಾ ಇದೆ ಅಂತಲೂ ಕೂಡ ಆರೋಪ ಮಾಡಿ ರಾಜ್ಯಪಾಲರಿಗೆ ಒಂದು ರಾಜ್ಯ ಸರ್ಕಾರ ವಿರುದ್ಧ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ರಾಜಭವನವನ್ನು ಕೂಡ ತಲುಪಿರ್ತಕ್ಕಂಥ ನಾಯಕರು ರಾಜ್ಯಪಾಲರಾಗಿರ್ತಕ್ಕಂಥ ವಜುಭಾಯ್ ವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಹರೀಶ್, ಒಂದು ಮನ್ಮೊನ್ನೆ ಅಷ್ಟೇ ಕೂಡ ಸರ್ಕಾರದ ಅಧಿಕಾರಿ ಒಬ್ಬರು ನಮಗೆ ರಕ್ಷಣೆ ಇಲ್ಲ, ಮೇಲಿನ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ಎ ಸಿ ಬಿ ಇಂದ ಅಂತ ಕೂಡ ಒಂದು ಮಾತಿತ್ತು, ಅದು ಕೂಡ ಇಲ್ಲಿ ದೊಡ್ಡ ಮಹತ್ವ ಪಡ್ಕೊಳ್ಳುತ್ತಾಗಿದ್ದಾರೆ. ಪ್ರಮುಖವಾಗಿ ಅದೇ ವಿಚಾರವನ್ನು ಕೂಡ ಇಟ್ಟುಕೊಂಡು ಈಗಾಗಲೇ ದೂರನ್ನು ಕೊಡೋದಕ್ಕೆ ಕೂಡ ಬಿಜೆಪಿ ಮುಂದಾಗಿದೆ. ಮತ್ತೆ ಅವರೊಂದು ಆಡಿಯೋ ಏನಿತ್ತು ಅದನ್ನು ಕೂಡ ಒಂದು ಕೇಳಿಸೋದಕ್ಕೆ, ಅದರ ಜೊತೆಗೆ ಆ ಒಂದು ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅವರು, ಅಂದರೆ ಎ ಸಿ ಪಿ ಅಧಿಕಾರಿಗಳು ನಂಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಮತ್ತು ಒತ್ತಡ ಆಗ್ತಾ ಇದ್ದಾರೆ ಅಂತ ಏನಿತ್ತು ಅದನ್ನು ಕೂಡ ರಾಜ್ಯಪಾಲರ ಗಮನಕ್ಕೆ ತರೋದಕ್ಕೆ ಎಲ್ಲವೂ ಕೂಡ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಏನು ದಾಖಲೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಹರೀಶ್. ಓಕೆ, ಒಂದು ಬಿಜೆಪಿ ಇಂದ ಈ ಪ್ರೊಟೆಸ್ಟ್ ಆಗ್ತಿದ್ರೆ ಮಗದೊಂದು ಕಡೆ ಯುವ ಕಾಂಗ್ರೆಸ್ನವರ ಪ್ರೊಟೆಸ್ಟ್ ಕೂಡ ಎಲ್ಲಿಗೆ ಬಂತು ಹಾಗಿದ್ರೆ? ಹಾ ಹರೀಶ್, ಈಗಾಗಲೇ ಬಿ ಎಸ್ ವೈ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆ ಒಂದು ಡಾಲರ್ಸ್ ಕಾಲೇ ನಿವಾಸದ ಎದುರು ತೆರಳಿದ್ರು. ಅದೇ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಮತ್ತೊಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಈ ತಿಕ್ಕಾಟ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಡಾಲರ್ಸ್ ಕಾಲೋನಿ ನಿವಾಸದ ಮುಂದೆ ಎರಡೂ ಪಾರ್ಟಿಯವರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಅಂದರೆ ಬಿ ಎಸ್ ವೈ ಅವರ ಪ್ರತಿಭಟನೆ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸೋದಕ್ಕೆ ಬರೋದಕ್ಕೂ ಮುಂಚೆನೇ ಬಿಜೆಪಿಯ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಆ ಬಳಿಕ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಕೂಡ ಆ ಒಂದು ಬಿ ಎಸ್ ವೈ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ರು. ಅಲ್ಲೂ ಕೂಡ ಆ ಒಂದು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿ ಈಗಾಗಲೇ ಎಲ್ಲವೂ ಕೂಡ ಪರಿಸ್ಥಿತಿ ಶಾಂತವಾಗಿದೆ ಹರೀಶ್. ಓಕೆ, ಸೊ ಮೌರ್ಯ ಸರ್ಕಲ್ ಕೂಡ ಪ್ರತಿಭಟನೆ ಮುಗಿದಿದೆ ಹಾಗಿದ್ರೆ? ಹರೀಶ್, ಆ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಇದೆ ಹರೀಶ್. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಒಂದು ಬಿಜೆಪಿ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಒಂದು ಬಿ ಎಸ್ ವೈ ವಿರುದ್ಧ ಮತ್ತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ ಹರೀಶ್. ರೈಟ್ ರವೀಶ್, ಏನಾದರೂ ಆಚೆಗೆ ಬಂದು ಅಲ್ಲಿ ಪ್ರೆಸ್ ಮೀಟ್ ಮಾಡೋರಿದ್ದಾರಾ? ರಾಜಭವನ ಭೇಟಿ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ದೂರನ್ನು ಕೂಡ ಕೊಟ್ಟ ಬಳಿಕ ಆ ಒಂದು ಎಲ್ಲ ನಾಯಕರು ಕೂಡ ಒಂದು ಮಾತನಾಡೋರಿದ್ದಾರೆ ರಾಜಭವನದ ಮುಂದೆ. ಹಾಗಾಗಿ ಇನ್ನೇನು ಅಂದರೆ ಸುಮಾರು ಒಂದು ಅರ್ಧ ಗಂಟೆಗಳ ಹೆಚ್ಚು ಕಾಲ ಒಂದು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರೇ ಸ್ವತಃ ಒಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನು ಕೂಡ ಕೊಡ್ತಾ ಇರೋದ್ರಿಂದ ಹಾಗಾಗಿ ಮಾತುಕತೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಅವರು ಅಲ್ಲಿಂದ ಬಂದ ಬಳಿಕ ಏನು ಮಾತನಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಹರೀಶ್. ನಂತರದ ಕ್ಷಣಗಳಲ್ಲಿ ನಾವು ನಿಮ್ಮ ಹತ್ರ ಬರ್ತೀವಿ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ, ತಗೋತೀವಿ. ಥ್ಯಾಂಕ್ ಯು ಸೋ ಮಚ್ ರವೀಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.